ಸಹೋದರರು ಆ ಕಲಿಗಾಲದಲ್ಲೂ ಕೂಡ ಸಮಾಜ ಪರಿವರ್ತನೆಯ ಒಂದು ವಿಚಾರವನ್ನು ತಗೊಂಡು ಮಾಡ್ತಾ ಇದ್ದಾರೆ, ಅದಕ್ಕೆ ಶುಭ ಆಗಲಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಸೂರ್ಯಕುಂದಪ್ಪ. ವಿಷಯ ಏನಂದರೆ ಕಲಿಗಾಲ ಒಂದೊಳ್ಳೆ ಹಾಡು ಸಿನಿಮಾ, ಎಲ್ಲರೂ ನೋಡಬೇಕಾದ ಸಿನಿಮಾ. ಇದರಲ್ಲಿ ನಾನು ಸ್ವಲ್ಪ ಜಾಣ ಪೆದ್ದ ಗುಂಡ ಗೊತ್ತಾಗುತ್ತಲ್ಲ. ಇದನ್ನು ನೀವು ನೋಡಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಿ. ಕಲಿಗಾಲ ಹಾಡ್ ಮೂವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಮಸ್ತೆ, ನಾನು ರಾಜು ಅಂತ, ಈ ಚಿತ್ರದ ನಿರ್ಮಾಪಕ. ಎಸ್ ಜಿ ಆರ್ ಮೂವಿ ಮೇಕರ್ಸ್ ಬ್ಯಾನರ್ನ ಇದು ಎರಡನೇ ಸಿನಿಮಾ. ಎರಡನೇ ಸಿನಿಮಾ ಕಲಿಗಾಲ ಅನ್ನೋದು ಈಗಿನ ಕಾಲಕ್ಕೆ ಒಂದು ಹತ್ತಿರ ಇದೆ. ಇದು ಸ್ಟೋರಿ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ತುಂಬ ನಮ್ಮ ಮನಸ್ಸಿಗೆ ಹಿಡಿಸ್ತು. ಹಾಗಾಗಿ ಇದನ್ನು ನಾವು ಯಾಕೆ ಚಿತ್ರ ಮಾಡಬಾರ್ದು ಅಂತೇಳಿ ಒಂದು ಉದ್ದೇಶದಿಂದ ಸ್ನೇಹಿತರೆಲ್ಲ ಸೇರಿಕೊಂಡು ಚಿತ್ರನ ನಿರ್ಮಾಣ ಮಾಡ್ತಾಯಿದ್ದೀವಿ. ಇಂದಿನಂತೆ ತಾವುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ರಿಗೂ ನಾವು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನನಗೆ ಒಂದು ಡೈರೆಕ್ಟ್ರ್ ಒಂದು ಎಮ್ ಎಲ್ ಎ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೇಗೆ ಏನಂತ ಇನ್ನು ಅದನ್ನು ಅವ್ರು ಹೇಳಿಲ್ಲ, ಇನ್ನು ಮಾಡಬೇಕಂತ ಹೇಳಿದ್ದಾರೆ. ಹಂಗಾಗಿ ಅದನ್ನು ನಿರ್ವಹಿಸೋಕೆ ಒಪ್ಕೊಂಡಿದ್ದೀನಿ. ಮುಂದೆ ಹೆಂಗೆ ಯಾವ ರೀತಿ ಡೆವಲಪ್ ಮಾಡ್ತಾರಂತ ಅವರು ಕಮರ್ಷಿಯಲ್ ಮೂವಿ ಸರ್ ಇದು, ಅಂದರೆ ಒಂದು ಕಾದಂಬರಿ ಆ ಥರ ಸಿನಿಮಾನೇ ಕಮರ್ಷಿಯಲ್ ಟಚ್ ಕೊಟ್ಟು ನಿರ್ದೇಶಕರು ಚಿತ್ರೀಕರಿಸ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಅಂತೂ ಅವ್ರಿಗೆ ಯಾವಾಗಲೂ ಇದ್ದೇ ಇದೆ. ಒಳ್ಳೆಯದಾಗಲಿ ಎಲ್ರಿಗೂ, ಎಲ್ಲರೂ ಸಪೋರ್ಟ್ ಮಾಡಿ. ಹೇಳಿ ಸರ್. ಹೀರೋ ಕತೆನೇ ಹೀರೋ, ನಮ್ಮ ಸೂರ್ಯ ಅವರು ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ನಾನು ಅಪೂರ್ವಶ್ರೀ. ನನಗೆ ನಿರ್ದೇಶಕರು ದಯಾ, ನನ್ನ ಹೆಸರು ಶಂಕನಾದ ಆಂಜನಪ್ಪ ಅಂತ, ರಂಗಭೂಮಿ ಹಿರಿತೆರೆ ಕಿರುತೆರೆ ನಟ. ನಾನು ದಯಾಕರ್ ರಾವ್ ನಿರ್ದೇಶಕರನ್ನ ಸುಮಾರು 25 ವರ್ಷಗಳಿಂದ ಬಲ್ಲೆ. ಇವತ್ತು ಮುಹೂರ್ತದ ಸಮಾರಂಭ, ನಾನು ಈ ಚಿತ್ರದ ನಿರ್ದೇಶಕ. ಹಾಗೆ ನಮ್ಮ ಗೆಳೆಯರು ನಿರ್ಮಾಪಕರು, ಇದು ಎರಡನೇ ಚಿತ್ರ ಇವ್ರದ್ದು, ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಆರ್ಟ್ ಫಿಲ್ಮ್ ಅನ್ನೋದಕ್ಕಿಂತ ಇದಕ್ಕೊಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀನಿ. ಕಮರ್ಷಿಯಲಾಗಿ ಮೂರು ಸಾಂಗ್ ಇದೆ, ಮೂರು ಫೈಟ್ ಇದೆ, ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಲೊಕೇಶನ್ಗಳೆಲ್ಲ ನೋಡಿದ್ದೀನಿ. ನಮಸ್ತೆ, ನನ್ನ ಹೆಸರು ನಾಗರಾಜು ಅಂತ. ನಮ್ಮ ಮಂಜು ಮತ್ತು ನಾನು ತುಂಬರ ಸಿನಿಮಾದಲ್ಲಿ ಕಾಮಿಡಿಯಾಗಿ ಮಾಡಿದ್ವಿ, ತುಂಬ ಹೆಸರು ಬಂತು, ತುಂಬ ಚೆನ್ನಾಗಿತ್ತು. ಈ ಸಾರಿ ನರಸಿಂಹಮೂರ್ತಿ ಅಂತ, ನಮ್ಮೂರು ದೊಡ್ಡಬಳ್ಳಾಪುರ ತಾಲೂಕು ಮರಳೇನಹಳ್ಳಿ. ಇದು ಎರಡನೇ ಸಿನಿಮಾ ನಂದು. ಚಿಕ್ಕ ತುಂಬುರದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದರೆ ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಒಂದು ಲಾಸ್ಟ್ ಇದರಲ್ಲಿ ಲಾಸ್ಟು ನಮಸ್ಕಾರ,
ನನ್ನ ಹೆಸರು ಚಿಕ್ಕಾಣಿ ರಾಮಚಂದ್ರ ಅಂತ, ಕೋಲಾರ್ನವನು. ಇದು ಎಸ್ ಜಿ ಆರ್ ಮೂವಿ ಮೇಕರ್ಸ್ ಅನ್ನೋ ಹೆಸರಿನಲ್ಲಿ ಇದು ಎರಡನೇ ಸಿನಿಮಾ, ಕಾದಂಬರಿ ಆಧಾರಿತ ಸಿನಿಮಾ. ಮೊದಲು ತುಂಬುರ ಅಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಸಹ ಒಂದು ಪಾತ್ರದಲ್ಲಿ ಆಯ್ಕೆ ಮಾಡಿ ಅಭಿನಯ ಮಾಡಿ ಆ ಸಿನಿಮಾನ ಸಕ್ಸಸ್ ಮಾಡಿ. ಗೂಡಜ್ಜಿ ಕಾದಂಬರಿ ಆಧಾರಿತ ಕಲಿಗಾಲ ಎಂಬ ಸಿನಿಮಾವನ್ನು ಮಾಡಲಿಕ್ಕೆ ನಮ್ಮ ಮಿತ್ರರಾದಂಥ ದಯಾಕರ್ ಅವರು ಡೈರೆಕ್ಟರ್ ಆಗಿಯೂ ಮತ್ತು ರಾಜು ಅವರು